ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಏನೋ ನಿನ್ನೆ ತಾನೇ ಮಾಧ್ಯಮದಲ್ಲಿ ನೋಡಿದ್ರು, ಮತ್ತು ಏನೋ ಹಿನವೇ ಕೃತ್ಯವನ್ನು ಎಸ್ತಕ್ಕಂಥ ದರ್ಶನ್, ನಮ್ಮ ಸಮಾಜದ ಬೇಡ ಜಂಗಮ ಸಮಾಜದ ಯುವಕ ಅವನು ಹತ್ಯೆ ಮಾಡಿದಂಥ ಪ್ರಕರಣ ಕೂಡ ನಾವು ಮಾಧ್ಯಮದಿಂದ ನೋಡಿದ್ವಿ. ಅದ್ರ ಜೊತೆಗೆ ನಿನ್ನೆ ಕೂಡ ಅಂತ್ಯಕ್ರಿಯೆ ಆಯಿತು. ನಮ್ಮ ರಾಜ್ಯ ಬೇಡ ಜಂಗಮ ಸಮಾಜ ಸಂಸ್ಥೆ ಈಗಾಗಲೇ ಚಿತ್ರದುರ್ಗದಲ್ಲಿ ದೊಡ್ಡ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಬೇಡ ಜಂಗಮ ಸಮಾಜ ಸಂಸ್ಥೆ ವತಿಯಿಂದ ನಾವು ಒಂದು ತಹಸೀಲ್ದಾರ್ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮನೆಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಈ ಒಂದು ಕೃತ್ಯದಲ್ಲಿ ಭಾಗವಹಿಸಿದಂಥ ಎಲ್ಲ 13 ಆರೋಪಿಗಳಿಗೆ ಕಠಿಣವಾದ ಕಠಿಣ ಶಿಕ್ಷೆ ಆಗಲೇಬೇಕು. ಮತ್ತು ನಟ ಏನು ದರ್ಶನ ಅಭಿಮಾನ ಬಳಗ ಏನಿತ್ತು, ಆ ಒಂದು ಅಭಿಮಾನದಿಂದ ಅವನು ಅತ್ತಿಗೆ ಅನ್ನೋ ಶಬ್ದ ಯೂಸ್ ಮಾಡಿ ಅವರ ಜೀವನದಲ್ಲಿ ಉಳಿ ಹಿಂಡಿದೆ ಅಂತ ಮಾತನ್ನು ಅದನ್ನು ಇನ್ಸ್ಟಾಗ್ರಾಮ್ದಲ್ಲಿ ನೋಡಿ ಅವನಕ್ಕೆ ಕಿಡ್ನ್ಯಾಪ್ ಮಾಡಿ ಅವನು ಕೊಲೆ ಮಾಡಿದಂಥ ದರ್ಶನಿಗೆ ಮತ್ತು ಅವರ ಟೀಮಿಗೆ ಗಲ್ಲ ಶಿಕ್ಷೆ ಆಗಲೇಬೇಕು. ಅದರ ಜೊತೆಗೆ ಈ ರೀತಿ ಅಭಿಮಾನಗಳೇ ದೇವರು ಅಂತೇಳಿ ಹಿಂದೆ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಜಿ ಅವರು ಹೇಳಿದರು. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಫಿಲಿಮ್ ಆ್ಯಕ್ಟರ್ ಮಾರ್ಗದರ್ಶನದಿಂದ ಎಲ್ಲ ಸಮಾಜದವರು ಕೂಡ ಒಂದು ತಿಳುವಳಿಕೆ ಆಗಲಿ ಮತ್ತು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕನ್ನೋ ನಟನೆ ಮಾಡ್ತಿದ್ರು. ಇವತ್ತು ದರ್ಶನ ಇವ್ರು ಮಾಡೋದ್ರಿಂದ ಫಿಲಿಮ್ನಲ್ಲಿ ಮಾಡತಕ್ಕ ಆ್ಯಕ್ಟಿಂಗು ನಿಜ ಜೀವನದಲ್ಲಿ ಮಾಡಿ ಒಬ್ಬ ಜಂಗಮ ಬೇಡ ಜಂಗಮ ಕೂಡಿನ ಹತ್ಯೆ ಮಾಡಿದ್ದಾರೆ. ಈ ಸಮಾಜ ಹೆಂಗೆ ಸಮಸ್ಥಿತಿ, ತಮ್ಮ ಮನೆಗೆ ಯಾರಿಗಾರ ಆದರೆ ಬಿಡ್ತಾರೆ ಇವರು. ಅದಕ್ಕೆ ನಾವು ಇಡೀ ಕರ್ನಾಟಕ ರಾಜ್ಯ ಬೇಡ ಜಂಗಮ ಸಮಾಜದಿಂದ ಇಡೀ ರಾಜ್ಯಾದ್ಯಂತ ನಾವು ಅದಕ್ಕೆ ಖಂಡನಿಸ್ತೀವಿ. ಅದ್ರ ಜೊತೆಗೆ ಅವ್ರ ಮನೆಗೆ ಸೂಕ್ತವಾದ ಭದ್ರತೆಯನ್ನು ಕೊಡಬೇಕು, ಮತ್ತು ಅವರ ಧರ್ಮ ಪತ್ನಿಗೆ ಒಂದು ಸರ್ಕಾರಿ ನೌಕರಿ ಕೊಡಬೇಕು, ಮತ್ತು 1 ಕೋಟಿ ರೂಪಾಯಿ ಅವರಿಗೆ ಪರಿಹಾರ ಕೊಡಬೇಕು ರಾಜ್ಯ ಸರ್ಕಾರ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ನಾವು ಈಗಾಗಲೇ ರಾಜ್ಯ ಬೇಡ ಜಂಗಮ ಸಮಾಜ ಸಂಸ್ಥೆಯಿಂದ ರಾಜ್ಯ ಘಟಕ, ಜಿಲ್ಲಾ ಘಟಕ, ತಾಲೂಕು ಘಟಕ ಎಲ್ಲ ವತಿಯಿಂದ ನಾವು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೀವಿ. ಹೀಗಾಗಿ ರಾಜ್ಯ ಸರ್ಕಾರ ಆದಷ್ಟು ಬೇಗನೆ ಅದು ಒಂದು ಪರಿಹಾರ ಘೋಷಣೆ ಮಾಡಬೇಕು. ಅಂದಾಗ ಮಾತ್ರ ಸಮಾಜದ ಪರವಾಗಿ ನಾಗರಿಕರು ಸಮಾಜದ ಪರವಾಗಿ ಅದಿರಿ ಅಂತೇಳಿ ತಿಳ್ಕೊಳಕ್ಕೆ ಸಮಾಜಕ್ಕೆ ಎಲ್ಲರಿಗೂ ಸಂದೇಶ ಆಕೈತಿ. ದಯಮಾಡಿ ಇಂಥ ಒಂದು ಪ್ರಕರಣದಲ್ಲಿ ಯಾರೂ ಕೂಡ ಡಿಲೇ ಮಾಡಲ್ಲ, ಅದಕ್ಕೆ ರಾಜ್ಯ ಸರ್ಕಾರ ತಕ್ಷಣ ಕ್ರಮ ತಗೋಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಮತ್ತು ಈ ರೀತಿ ಕೃತ್ಯ ಮಾಡೋ ಒಂದು ನಟನೆ ಏನು ಮಾಡ್ತಾ ಇದ್ದಾರೆ ಅವು ಯಾರೋ ಇದ್ರು ಕೂಡ ಮುಂದೂ ಕೂಡ ಈ ರೀತಿ ಘಟನೆಗಳಾಗಲಾರ್ದಂಗೆ ತಾವು ನಟನೆ ಮಾಡಬೇಕು, ಮತ್ತು ಅದು ಫಿಲಿಮ್ಗೋಸ್ಕರ ಮಾತ್ರ ಇರಬೇಕು, ನಿಜ ಜೀವನದಲ್ಲಿ ಇರಬಾರ್ದು ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಅವ್ರಿಗೆ ಇಡೀ ಚಿತ್ರರಂಗದಿಂದ ಬಹಿಷ್ಕಾರ ಹಾಕಬೇಕು. ಯಾವುದೋ ಹಿಂದಿ ಆಗಲಿ, ಕನ್ನಡ ಆಗಲಿ, ತೆಲುಗು ಆಗಲಿ, ಯಾವ ಇದ್ರಾಗೂ ತೊಗೋಬಾರ್ದು. ಅವ್ರನ್ನ ತೊಗೊಂಡ್ರೆ ಮತ್ತೆ ಅಭಿಮಾನಿಗಳನ್ನು ಕೊಲೆ ಮಾಡುವಂಥ ಸಂದೇಶ ಇರ್ತದೆ. ಅದಕ್ಕೆ ಅವ್ರನ್ನ ಈ ಫಿಲಿಮ್ ಚೇಂಬರ್ದಿಂದ ಬಹಿಷ್ಕಾರ ಹಾಕಿ ಅವ್ರನ್ನ ಯಾವ ಕಾರಣಕ್ಕೂ ಅವ್ರನ್ನ ನಟನೆಗೆ ಕೊಡಬಾರ್ದು ಅಂತೇಳಿ ನಾವು ರಾಜ್ಯ ಬೇಡ ಜಂಗಮ ಸಮಾಜದಿಂದ ಒತ್ತಾಯ ಮಾಡ್ತೀವಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.